ಹಾಯ್ ಫ್ರೆಂಡ್ಸ್, ನಾನು ಸಚಿನ್ ಫ್ರಮ್ ಆಸಂ ಕರ್ನಾಟಕ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ನಮ್ಮ ಇಂಡಿಯನ್ ಗ್ರೀನ್ ಪ್ಯಾರಟ್ ಅಂದರೆ ರಿಂಗ್ ನೆಕ್ ಗ್ರೀನ್ ಪ್ಯಾರಟ್ ಬಗ್ಗೆ ನಮಗೆ ತಿಳ್ಸ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಒಂದು ವಿಚಾರ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಪ್ಯಾರೆಟ್ಸ್ ಏನಿದೆ, ಇದು ಮೂರು ಮರಿಗಳಿದ್ದಾವೆ. ಇದು ಜಸ್ಟ್ ಇನ್ನೂ ಒಂದು 3 to 4 months ಆಗಿದೆ ಅಷ್ಟೇ. ಇದು ಸಿಕ್ಕಿದ್ದೇ ಒಂಥರ ಡಿಫ್ರೆಂಟ್ ಆಗಿದೆ, ಅದೊಂಥರ ವಿಶೇಷವಾಗಿದೆ. ನಾನು ತುಮಕೂರಿಂದ ನಾನು ಬರುವಾಗ ಅಂದವೆ ಮಳವಳ್ಳಿಲಿ ರೋಡೆಲ್ಲ ಅಗಲೀಕರಣ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಆಗ ತೆಂಗಿನ ಮರ ಏನಿದೆ ಅದನ್ನು ಉರುಳಿಸ್ತಾ ಇದ್ರು. ಅದೆಲ್ಲ ತೆಂಗಿನ ಮರ ಎಲ್ಲ ಬುಡ ಎಲ್ಲ ಹೋಗಿದ್ದು ನೋಡಿ. ಅದರಲ್ಲಿ ಅಲ್ಲಿ ಒಂದು ಪೊಟ್ರೆಯಲ್ಲಿ ಮೂರು ಮರಿಗಳಿತ್ತು. ಜೆ ಸಿ ಬಿಲಿ ಉಂಟಿಸ ಸಂದರ್ಭದಲ್ಲಿ ಅಲ್ಲಿ ನಾನು ಹಾಗೆ ಕಾರ್ಲ್ ಹೋಗ್ತಾ ಇದ್ದೆ. ನಾನು ನಿಲ್ಲಿಸಿದೆ ಸೈಡಲ್ಲಿ, ನೋಡಿದಾಗ ಕೇಳಿದೆ ನಾನು, ಇಲ್ಲ ಮರಿ ನನಗೆ ಕೊಡಿ ಅಂತೇಳಿ. ಆ ಮರಿ ತೊಗೊಂಬಂದು ನಾವು ಯಾಕೆ ಫೀಡ್ ಮಾಡಿದ್ವಿ ಅಂತ ಹೇಳಿದ್ರೆ, ಜಸ್ಟ್ ಒಂದು 10 days ಮರಿ ಇರ್ಬೋದು ಅಷ್ಟೇ ಈ ಮೂರು ಗಿಳಿ ಮರಿಗಳು. ನಾವು ಅದನ್ನು ಈ ಸಿರೆಂಜ್ ಬರುತ್ತೆ ನೋಡಿ, ಏನು ನಾವು ಇಂಜೆಕ್ಷನ್ಸ್ ಎಲ್ಲ ಹಾಕ್ತೀವಲ್ಲ, ಅದರಲ್ಲಿ 20 ml ಸಿರೆಂಜ್ ತೊಗೊಂಡು ಅದಕ್ಕೆ ಮುಂಚೆ ನಾವು ನೋಡ್ತಿದ್ವಿ ಸೈಕಲ್ ಟ್ಯೂಬ್ ಬರ್ತಾ ಇತ್ತು, ಸೈಕಲ್ದು ವಾಲ್ಪಿನ್ ಟ್ಯೂಬ್ ಬರ್ತಾ ಇದ್ದು ನೋಡಿ. ಆ ವಾಲ್ಪಿನ್ ಟ್ಯೂಬ್ನ ಅದು ಫ್ರಂಟ್ ನಿಬ್ಗೆ ಹಾಕಿ ಅಲ್ಲಿಂದ ಇದು ಸರ್ಲಾಕ್ ಬರುತ್ತೆ ನೋಡಿ, ಸರ್ಲಾಕ್ ಮತ್ತು ಅದನ್ನು ಇದು ವೀಟ್ ರೈಸ್ ಇದು ಬರುತ್ತಲ್ಲ ಆ ಮಿಕ್ಸ್ಚರ್ನ 1 spoon ಎರಡು ಸ್ಪೂನ್ ಅಷ್ಟು ನೀರನ್ನ ಹಾಕ್ಕೊಂಡು ನೀಟ್ ಸ್ವಲ್ಪ ತುಂಬ ತೆಳುವಾಗಿರೋಂಥ ಒಂದು ಮಿಕ್ಸ್ಚರ್ ಮಾಡಿಕೊಂಡು ಅದನ್ನು ಹಾಗೆ ಸಿರಂಜಲ್ಲಿ ಎಳ್ಕೊಂಡು ಅದನ್ನು ನೀಟಾಗಿ ಹ್ಯಾಂಡ್ ಫೀಡ್ ಮಾಡಿರೋದು. ಇದನ್ನು ಇದು ಗೂಡು ಹೇಗಿರಬೇಕಂತಂದರೆ ಅದು ತುಂಬ ಸ್ಪೇಷಿಯಸ್ ಆಗಿರಬೇಕು ಮತ್ತು ಬೆಚ್ಚಗಿರಬೇಕು ಗೂಡನ್ನ. ನಾವು ಅದನ್ನು ಒಂದು ಬಾಕ್ಸ್ಗಳಿರುತ್ತೆ, ಮರದ ಬಾಕ್ಸ್, ಅದರಲ್ಲಿ ಮಾಡಿಡಬೇಕು. ಅದರಿಂದಾಗಿ ಅದನ್ನು ಬ್ರೀಡಿಂಗ್ ಕೂಡ ಮಾಡ್ಬೋದು ನಾವು. ಮತ್ತು ಇದು ಓಪನ್ ಸ್ಪೇಸಲ್ಲಿ ಇರಬೇಕು, ಅಂದರೆ ಗಾಳಿ ನೀಟಾಗಿ ಈ ಕಡೆ ಬೀಸಿದಾಗಲೇ ಆಚೆ ಹೋಗಬೇಕು, ಅದರಿಂದಾಗಿ ಇನ್ಫೆಕ್ಷನ್ಸ್ ಎಲ್ಲ ಕಡಿಮೆ ಆಗುತ್ತೆ. ನಾವು ಇದನ್ನು ಆದಷ್ಟು ನ್ಯಾಚುರಲ್ ಆಗಿ ಬೆಳೆಯೋ ರೀತಿ ನಾವು ನೋಡ್ಕೋಬೇಕಾಗುತ್ತೆ. ಈಗ ಅದಕ್ಕೆ ಡೈಲಿ ಅವೆಲ್ಲ ನಾವು ಆಚೆ ಕಡೆ ನೋಡೋ ಸಂದರ್ಭದಲ್ಲಿ ಅವೆಲ್ಲ ಸ್ನಾನ ಮಾಡ್ತಾ ಇರ್ತದೆ. ಅದಕ್ಕೆ ನಾವು ನೀಟಾಗಿ ಒಂದು ಚಿಕ್ಕದಾಗಿ ಹೈಟ್ ಕಡಿಮೆ ಇರಬೇಕು, ಡಯ ಜಾಸ್ತಿ ಇರಬೇಕು, ಅಂಥದ್ರಲ್ಲಿ ನೀರೆಲ್ಲ ತುಂಬಿಸಿಡಬೇಕು. ನೀರನ್ನ ಡೈಲಿ ಚೇಂಜ್ ಮಾಡ್ತಾ ಇರಬೇಕು. ಮತ್ತು ಅದಕ್ಕೆ ನಾವು ಹೇಳಿದ್ವಲ್ಲ ಫುಡ್ ಅದನ್ನೆಲ್ಲ ಕೊಡೋದ್ರಿಂದ ಆಯ್ಕೆ ಒಂದು ಗಲೀಜಾಗುತ್ತೆ, ಅದನ್ನ ನೀಟಾಗಿ ಚೇಂಜ್ ಮಾಡಿ ಅದು ಹೆಲ್ದಿಯಾಗಿರೋದಕ್ಕೆ ನೋಡ್ಕೋಬೇಕು. ಮತ್ತು ಅವಾಗವಾಗ ಮಲ್ಟಿವಿಟಮಿನ್ಸ್ ಇವನ್ನೆಲ್ಲ ಕೊಡ್ತಾ ಹೋಗ್ಬೇಕು ಅದಕ್ಕೆ. ಅದರಿಂದ ಈಗ ಅದು ಆಚೆ ಕಡೆ ಇದ್ದ ಸಂದರ್ಭದಲ್ಲಿ ಅದು ಬೇಕಾ ಅದನ್ನು ಚಾಯ್ಸ್ ಮಾಡ್ಕೊಂಡು ತಿನ್ನೋಂಥದ್ದು ಅದಕ್ಕಿರುತ್ತೆ, ದೇವ್ರ ಅದರದೇ ಅಂತ ಒಂದು ಬುದ್ಧಿ ಶಕ್ತಿ ಕೊಟ್ಟಿರ್ತಾರೆ. ನಾವು ಮನೇಲಿ ಸಾಕೋದ್ರಿಂದಾಗಿ ಅವುಗಳ ಮಲ್ಟಿವಿಟಮಿನ್ಸು, ಕ್ಯಾಲ್ಶಿಯಮ್ ಇವುಗಳನ್ನ ಮಂತ್ಲಿ ಒನ್ಸ್ ಅದನ್ನು ಕೊಡ್ತಾ ಬರಬೇಕು. ಮತ್ತು ಕೆಲವೊಂದು ಸ್ಪ್ರೇ ಬರುತ್ತೆ, ಅದರಿಂದ ಟಿಕ್ಸ್ ಆಗಲ್ಲ, ಅದಕ್ಕೂ ಸಹ ಏನು ಅಂತ ಹೇಳ್ತಾರೆ ನಮ್ಮ ಕಡೆ, ಅದು ಮೈಮೇಲೆ ಆ ರೀತಿ ಎಲ್ಲ ಆಗೋದಿಲ್ಲ. ಈ ಸ್ನಾನ ಮಾಡುವಾಗ ಅದಕ್ಕೆ ಸ್ನಾನ ಮಾಡೋ ನೀರಿಗೆ ಒಂದೆರಡು ತೊಟ್ಟು ಹಾಕೋದ ಸಂದರ್ಭದಲ್ಲಿ ಅದನ್ನು ನಾನು ನಿಮಗೆ ಮುಂದೆ ಡಿಸ್ಕ್ರಿಪ್ಷನ್ಲ್ಲಿ ಹಾಕ್ತೀನಿ ನಾನು. ಅದು ಹಾಕೋದ್ರಿಂದ ಏನೆಲ್ಲ ಆಗೋದಿಲ್ಲ. ಇದನ್ನು ನಾವು ಈಗ ಆ್ಯಕ್ಚುಲಿ ನೀವೇನು ನೋಡ್ತಾ ಇರೋದು ಅಷ್ಟು ಲುಕ್ಕಾಗಿ ಕಾಣ್ತಾ ಇಲ್ಲ ಅಂತ ಅಂದ್ಕೊಂಡಿರ್ಬೋದು, ಯಾಕಂದರೆ ಅದೆಲ್ಲ ಬೇಬಿ ಫೆದರ್ಸ್ ಆಗಿರುತ್ತೆ. ಆ ಫೆದರ್ಸ್ ಎಲ್ಲ ಮತ್ತೆ ಎಲ್ಲ ಬಿದ್ದು ಮತ್ತೆ ಅದರ ರೀಕೋಟ್ ಬರುತ್ತೆ, ಆಗ ಇನ್ನೂ ತುಂಬ ಶೈನಿಂಗಾಗಿ ಕಾಣುತ್ತೆ. ಇದಕ್ಕೆ ನೀವು ನಾವು ನೋಡೋಂಥ ರೆಗ್ಯುಲರಾಗಿ ಫ್ರೂಟ್ಸ್ಗಳೇನಿರುತ್ತೆ, ಈಗ ಇನ್ನು ಸೀಬೆಕಾಯಿ ಇರ್ಬೋದು ಅಥವಾ ಈಗ ಮಾವಿನ ಹಣ್ಣು ಸೀಸನ್ ಇರ್ಬೋದು, ಮಾವಿನ ಹಣ್ಣು, ಈ ರೀತಿ ಹಣ್ಣುಗಳು, ಮತ್ತು ನಾವು ನಮ್ಮ ಮನೇಲಿ ತಿನ್ನೋಂಥ ಅನ್ನ ಇವನ್ನು ಕೂಡ ಹಾಕ್ಬೋದು. ಹಣ್ಣುಗಳು ಅದು ತುಂಬ ಪ್ರಿಯವಾಗಿರುತ್ತೆ. ಹಣ್ಣು ಅಂತ ಹೇಳಿದ ತಕ್ಷಣ ಅದು ಇದು ಮಾಡಿದೆ ಅಂತಲ್ಲ, ಬೀಜ ಏನಿದೆ, ಹಣ್ಣು ಒಳಗಡೆ ಬೀಜ ಏನಿರುತ್ತೆ ಅದನ್ನು ತುಂಬ ಲೈಕ್ ಮಾಡೋವಂಥದ್ದು. ಜೊತೆಗೆ ಸೂರ್ಯಕಾಂತಿ ಬೀಜ, ನವಣೆ, ಕಂಬು ಅಂತ ಹೇಳ್ತಾರೆ, ಇವುಗಳನ್ನೆಲ್ಲ ಕೊಡೋದ್ರಿಂದ ಅದು ಚೆನ್ನಾಗಿ ಗ್ರೋತ್ ಎಲ್ಲ ಆಗುತ್ತೆ, ಅದು ಲುಕ್ಕಾಗಿ ಕೂಡ ಬರುತ್ತೆ. ಮತ್ತು ಈ ಪ್ಯಾರೆಟ್ಸ್ಗಳಿಗೆ ನಾವು ಟ್ರೈನಿಂಗ್ ಕೂಡ ಮಾಡ್ಬೋದು, ಅವು ಚೆನ್ನಾಗಿ ಮಾತಾಡ್ತಾವೆ. ಅವು ಅಂದರೆ ಮಾತು ಅಂತ ಹೇಳಿದ್ರೆ ಜಾಸ್ತಿ ಪದಗಳಿರ್ಬಾರ್ದು, ಚಿಕ್ಕ ಚಿಕ್ಕ ಪದಗಳಿರ್ಬೇಕು, ಅದನ್ನ 2 ಪದ ಅಥವಾ 2 ಅಕ್ಷರ 3 ಅಕ್ಷರ ಇರೋಂಥ ಪದಗಳನ್ನ ನಾವು ಅದಕ್ಕೆ ಟೀಚ್ ಮಾಡ್ತಾ ಹೋದ್ರೆ ರೆಗ್ಯುಲರ್ ಟೀಚ್ ಮಾಡಬೇಕು. ನೀವು ಪೇಷನ್ಸ್ ಇರಬೇಕು, ಕಂಟಿನ್ಯೂಸ್ ಆಗಿ ಅದನ್ನು ಟೀಚ್ ಮಾಡ್ತಾ ಹೋದರೆ ಅದು ಸಹ ನಿಮ್ಮ ಜೊತೆ ಇಂಟ್ರ್ಯಾಕ್ಟ್ ಮಾಡುತ್ತೆ, ವಿಸಲೆಲ್ಲ ಹೊಡಿತಾ ಇರುತ್ತೆ. ಸೊ ಅದನ್ನು ನೀವು ಇಂಟ್ರೆಸ್ಟಲ್ಲಿ ಅದನ್ನು ಟ್ರೈನಿಂಗ್ ಮಾಡಿದ್ರೆ ಅದು ಕೂಡ ಟ್ರೈನಿಂಗ್ ಆಗುತ್ತೆ, ಟ್ರೈನಿಂಗ್ ಚೆನ್ನಾಗಿ ತೊಗೊಳುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಗಿಳಿಗಳ ಬಗ್ಗೆ ತಿಳ್ಕೊಂಡ್ರಲ್ಲ ನೀವು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸಿ ಯು ದಿ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.